ರತ್ನಗಿರಿ ಕ್ಷೇತ್ರೊಡುಯೇ ಜನಪದ ಪರ್ಪದ ಪರ್ವಯೇ ದೈವ ಚಾಕ್ರಿದ ಕಲತ ಕುಲು ಸಾನೋಡು ಮಾಡ ಗರಡಿಡಿ ಪತ್ತಪ್ಪು ಜೋಕ್ಲು ಅಂಜಪ್ಪೆ ಜೋಕ್ಲು ಅಪ್ಲಿಕ ಬಿತ್ತನಗ್ಲೇನು ಮಾತ ದೈವದ ಕೊಡಿಯಡಿಕೆ ಕೊಣ್ತದು ಅತ್ಯಂತ ಭಾವಸ್ಪರ್ಶವಾಯಿನ ಹೃದಯ ಸ್ಪರ್ಶವಾಯಿನ ಅಂಚಿದ್ದ ಗೌರವಾರ್ಪಣೆ ಮಲ್ತನ ಅಂಚಿದ್ದ ವಿಶ್ವೇಶ್ವರನಿಗೆ ಅಭಿನಂದನೆ ಸಲ್ಲಿಸೋಂದಲ್ಲೇ ಈ ಜಗತ್ತದ ನಿಯಮನೇ ಅಂಚನ ಗೊತ್ತಿದ್ದಿ ಕೇವಲ ಪಲ್ಲಕ್ಕಿದ ಮಿತ್ತು ಕುಲ್ಲಿನಗಳೇನು ಮಾತ್ರ ಜನ ಗಮನಿಸಬೇರೆ ಹೊರತು ಪಲ್ಲಕ್ಕಿನೇ ಹೊರನಂಚಿದ್ದ ಭೂವಿನೇ ಆಯ್ನ ಎಲ್ಲ ಗಮನಿಸಬೇ ಅಂಚಿ ಏರೈಕೆ ಪುಗಿಯಲು ಕೊಡ್ತೀರಿ ಏರೈನ ಜರ್ತು ಬತ್ತದೀರಿ ಆ ಪಲ್ಲಕ್ಕಿ ದುಂಬು ಬೋರ ಏರು ಕಾರಣ ಈ ಸಮಾಜ ತೂಪುನೇ ಇದ್ದಿ ಅಂಚನ್ ಪಂಡದ್ದು ಪಲ್ಲಕ್ಕಿಡು ಕುಳ್ಳುದ್ನಕ್ಲೆಗ್ಲ ಆ ವಿವೇಚನೆ ವ್ಯವಧಾನ ಇದ್ದಿಂದಂಡ ಹೈಡ್ದು ಮಲ್ಲ ದುರಂತ ಬುಕೊಂಜಿಜ್ಜಿಗೆ ಇನ್ನೇನಿಗ್ಲು ಮಾತಿರ್ಲ ಏನಲ್ಲ ವಿಶೇಷಣ್ಣಲ್ಲ ಮಾತ್ರ ಇರ್ನೂರಿಡ್ದು ಮಿತ್ತು ಜನತ ಕೈ ಉಂಡು ಅಕ್ಲೇನ ವ್ಯವಹಾನಿ ಉಂಡು ಅಂದು ಪಂಡ್ರ ಅತ್ಯಂತ ಸಂತೋಷ ಅಪ್ಪಡು ಅಕ್ಲೇನ ಪರಿಶ್ರಮದ ಫಲವಾದ ಇನ್ನು ಅತ್ಯಂತ ವ್ಯವಸ್ಥಿತವಾದ ಮಾದರಿಯಾದ ಅರ್ಥಪೂರ್ಣವಾದ ಈ ಕಜ್ಜ ಮುಡಿದು ಬತ್ತನೆಂದು ಪನ್ನೊಂದು ಐದು ದಿನತ್ತ ಈ ಸಮ್ಮೇಳನದ ನಿರ್ಣಯನೇ ನಿಗ್ಲಿನ ದುಂಬು ದಿವರ ಯಾನ ಅತ್ಯಂತ ಹೆಮ್ಮೆ ಪಡಿಪೆ ಎಕಡಾತಿ ವಿಧಾನ ಸಭಾಧ್ಯಕ್ಷರಾಯ್ನಂಚಿತ್ನ ಯು ಟಿ ಖಾದರ್ರಿಗೆ ನೆತ್ತ ಈ ಸಮ್ಮೇಳನದ ನಿರ್ಣಯದ ಒಂದು ಪ್ರತಿನೇ ಎಂಗ್ಲು ತಲುಪಿಸಾದ ಜೊತೆಗೆ ಕರ್ನಾಟಕ ಸರ್ಕಾರದ ಮುಜರಾಯಿ ಸಚಿವರಾಯ್ನಂಚಿದ್ದ ಶ್ರೀ ರಾಮಲಿಂಗಾರೆಡ್ಡಿಲೆಗ್ಲ ಈ ನಿರ್ಣಯದ ಪ್ರತಿನೇ ತಲುಪಿಸಾದ ಐತ ಒಟ್ಟಿಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆದ ಸಚಿವರಾಯ್ನಂಚಿದ್ದ ಶ್ರೀ ಶಿವರಾಜ ತಂಗಡಿಗೆ ಇಬ್ಬರೆಗ್ಲ ದೈವಾರಾಧನೆದ ಸಮ್ಮೇಳನ ನಡೆಸನಂಚಿದ್ದ ನಿರ್ಣಯದ ಪ್ರತಿನಿಧಿಗೆ ತಲುಪಿಸಾದ ಆ ವಾಮಾತ ನಿರ್ಣಯ ಆತ ಅಂದ ಪನ್ಪನೇನೆ ಯಾನಿಗ್ಲೇನ ದುಂಬು ದಿವಾರ ಅತ್ಯಂತ ಹೆಮ್ಮೆ ಪಡೆಯಂದುಲ್ಲೇ ಒಂದು ಕೇವಲ ಯಾನೊರಿಯ ಮಲ್ತನಂಚಿದ್ದ ನಿರ್ಣಯ ಆತ ಸುಮಾರು 35 ಅಧಿಕ ವಿದ್ವಾಂಸರ್ನಗಳು ಮೂಲಭತ್ತದ ಆಯ್ತ ವಿಚಾರಗೋಷ್ಠಿ ಮಲ್ತೀರ ಐತೊಟ್ಟಿಗೂ ಪ್ರಧಾನ ಭಾಷಣ ಮಲ್ತನಂಚಿದ್ದ ವ್ಯಕ್ತಿಲ್ಲ ಅದಿಪ್ಪಡೆ ಐತೊಟ್ಟಿಗೂ ಈ ಕಜ್ಜನ ಉದಿಪನ ಮಲ್ಪುನಗ ಉದಿಪನ ಮಲ್ತ ನಂಚಿದ್ದ ಡಾಕ್ಟರ್ ಮೋಹನ ಆಳವಿರಾದಿಪ್ಪಡೆ ಅರೊಟ್ಟಿಗೂ ಸೇರಿದ ನಂಚಿದ್ದ ಸ್ವರೂಪ ದೈವಾರಾಧನೆ ಅಡಿ ಪಿ ಎಚ್ ಡಿ ಮಲ್ತ ನಂಚಿದ್ದ ಸನ್ಮಾನ್ಯ ಚಿನ್ನಪ್ಪ ಗೌಡರಾದಿಪ್ಪು ಐತೊಟ್ಟಿಗೂ ಜನಪದ ವಿದ್ವಾಂಸರಾಯ ನಂಚಿದ್ದ ಡಾಕ್ಟರ್ ಗಣೇಶ ಮೀನ್ ಸಂಗಮಾರಾದಿಪ್ಪು ಡಾಕ್ಟರ್ ನವೀನ್ ಕುಮಾರ್ ಮರಿಕೆಯಾದಿಪ್ಪು ಶ್ರೀಕಾಂತ್ ಶೆಟ್ಟರ್ ಆದಿಪ್ಪು ಮಕ್ಕಳು ಮಾತಿರ್ಲ ಒಟ್ಟು ಸೇರ್ತಿ ಇವಾಗಿ ನಿರ್ಣಯಗೆ ಬತ್ತದಿರಿ ಆ ನಿರ್ಣಯನೇ ನಿಗ್ಲೇನ ದುಂಬು ದಿವರ ಅತ್ಯಂತ ಸಂತೋಷ ಪಡೆಯೋದಿಲ್ಲೇ ಯಾನೆ ಒಂಜೊಂಜಿ ನಿರ್ಣಯನ ಓದೋದು ಪಲ್ಲೆಗನೇ ನಿಗ್ಲೆಗ ಈಗ ಒಪ್ಪಿಗೆ ಇತ್ತಿಂಡದಾಂಡ ತಾಟಿ ಕೊಟ್ಟದು ಏನೆ ಮಂಡಿ ಸಾವಿಡು ಒಂದು ಪಂಡ್ರ ಏನು ಅತ್ಯಂತ ಸಂತೋಷ ಪಡೆಯೋದಿಲ್ಲೇ ದಿನಾಂಕ 27/2/2024 2/3/2024 ತನಕ ಶ್ರೀ ಸನ್ಯಾಸಿ ಗುಳಿಗ ಕ್ಷೇತ್ರ ರತ್ನಗಿರಿ ಗುರುವಿನಕೆರೆ ಇಲ್ಲಿ ನಡೆದಂತಹ ತುಳುನಾಡ ದೈವಾರಾಧಕರ ಮಹಾಸಮ್ಮೇಳನ ಪರ್ವ ಇದರಲ್ಲಿ ಮಂಡಿಸಿದ ನಿರ್ಣಯಗಳು ಕರಾವಳಿ ಜಿಲ್ಲೆಗಳ ಸಮಸ್ತ ಬಹುಸಂಖ್ಯಾತರು ದೈವಾರಾಧಕರಾದ ಕಾರಣ ಅವರ ನೆರವಿಗಾಗಿ ಮತ್ತು ಗ್ರಾಮ ದೈವಸ್ಥಾನಗಳ ಅಭಿವೃದ್ಧಿಗಾಗಿ ದೈವಾರಾಧಕರ ಅಭಿವೃದ್ಧಿ ಪ್ರಾಧಿಕಾರವನ್ನು ಸರ್ಕಾರ ಸ್ಥಾಪಿಸಬೇಕು ದೈವಾರಾಧನೆ ಕುರಿತಾಗಿ ನಿರಂತರ ಮೌಲಿಕ ಕಾರ್ಯಕ್ರಮಗಳು ನಡೆಯುವಂತಾಗಲು ದೈವಾರಾಧನೆಯ ಅಕಾಡೆಮಿ ಸ್ಥಾಪಿಸಬೇಕು ದೈವಾರಾಧನೆಯ ನರ್ತಕರಿಗೆ ಅರ್ಚಕರಿಗೆ ಪರಿಚಾರಕರಿಗೆ ಮಾಶಾಸನವನ್ನು ನೀಡಬೇಕು ದೈವಾರಾಧನೆ ಹಾಗೂ ಕರಾವಳಿ ಕಲೆಗಳ ಕುರಿತಾಗಿ ಆಳವಾಗಿ ಅಭ್ಯಾಸ ಮಾಡಲು ದೈವಾರಾಧನಾ ಅಧ್ಯಯನ ಪೀಠವನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ಥಾಪಿಸಬೇಕು
ದೈವಗಳ ಪ್ರಾರ್ಥನ ಸಂಧಿ ವೀರಗಳು ಅತ್ಯುತ್ತಮ ಜಾನಪದ ಸಾಹಿತ್ಯ ಪ್ರಕಾರಗಳು ಇವುಗಳನ್ನು ಶಾಲಾ ಪಠ್ಯಪುಸ್ತಕಕ್ಕೆ ಸೇರ್ಪಡೆಗೊಳಿಸಬೇಕು. ದೈವಾರಾಧನೆಯ ಅಧ್ಯಯನದ ಅಧ್ಯಾಯಗಳನ್ನು ಪದವಿ ಪೂರ್ವ ಪದವಿ ಹಾಗೂ ಸ್ನಾತಕೋತ್ತರ ತರಗತಿಗಳಿಗೆ ಪಠ್ಯಗಳನ್ನಾಗಿ ನಿಯೋಜಿಸಬೇಕು. ದೈವಗಳ ಸಂವಹನ ಭಾಷೆಯಾದ ತುಳುವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಎರಡನೆಯ ಆಡಳಿತ ಭಾಷೆಯಾಗಿ ಸ್ವೀಕಾರ ಮಾಡಿ ಭಾರತದ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಲು ಕ್ರಮ ಕೈಗೊಳ್ಳಬೇಕು. ಬಹುಕಾಲದ ಬೇಡಿಕೆಯಾದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ದೈವಾರಾಧನೆಯ ಪ್ರಕಾರ ಪೂಜಿಸಲ್ಪಡುವ ಪಡುಮಲೆಯ ಗೆಜ್ಜೆಗಿರಿಯಲ್ಲಿ ನೆಲೆಯಾಗಿರುವ ಅವಳಿ ವೀರರಾದ ಕೋಟಿ ಚೆನ್ನಯ್ಯರ ಹೆಸರನ್ನಿಡಬೇಕು. ಇದಕ್ಕೆಲ್ಲ ಕಲಶಪ್ರಾಯವಾಗಿ ತುಳುನಾಡಿನ ಕೇಂದ್ರ ಭಾಗವಾದ ಮಂಗಳೂರಿನಲ್ಲಿ ದೈವಾರಾಧನೆಯ ದೈವಗಳ ಥೀಮ್ ಪಾರ್ಕ್ ಅನ್ನು ನಿರ್ಮಿಸಬೇಕು, ಒಂದು ಮ್ಯೂಸಿಯಂ ಅನ್ನು ನಿರ್ಮಿಸಬೇಕು ಎನ್ನುವಂತಹ ಸುಮಾರು 10 ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಈ ದೈವಾರಾಧನೆಯ ಸಮ್ಮೇಳನದ ನಿರ್ಣಯವನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಶ್ರೀ ಕ್ಷೇತ್ರ ರತ್ನಗಿರಿಯ ಸನ್ಯಾಸಿಗಳಿಗಿನ ಸಾನ್ನಿಧ್ಯದಲ್ಲಿ ಅತ್ಯಂತ ಶ್ರದ್ಧೆ ಭಕ್ತಿ ಪೂರ್ವಕವಾಗಿ ಹೆಮ್ಮೆಯಿಂದ ಮಂಡಿಸುತ್ತಿದ್ದೇನೆ.